ಇನ್ನೊಬ್ಬರಿಗೆ ತಿಳಿ ಹೇಳಬೇಕಾದಂತ ಸರ್ಕಾರಿ ಅಧಿಕಾರಿಗಳ ಕಚೇರಿ ಆವರಣವೇ ಕಸದ ದೊಡ್ಡಿ ಅಂತಾಗಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ಕಸಕಡ್ಡಿ ವೇಸ್ಟ್ ಪೇಪರ್ ಗಿಡಗಂಟಿ ಅವೃತ ತಾಣವಾದ ತಹಸೀಲ್ದಾರ್ ಕಚೇರಿ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಹಿಂಭಾಗ ಕಸಕಡ್ಡಿಯದೇ ದರ್ಬಾರ್ ಆಗಿದೆ ಇನ್ನು ತಹಸೀಲ್ದಾರ್ ರಮೇಶ್ ಬಾಬವರೇ ಕಚೇರಿ ಹೊರಾಂಗಣವನ್ನ ನೋಡಿ ಅಂತ ಕೇಳ್ತಿದ್ದಾರೆ ಸಾರ್ವಜನಿಕರು ನಿಮ್ಮ ಕೊಠಡಿ ಸ್ವಚ್ಛವಾಗಿದ್ರೆ ಸಾಕೆ ಹೊರಾಂಗಣ ಸ್ವಚ್ಛವಾಗಿರಬಾರದ ಅಂತ ಪ್ರಶ್ನಿಸುತ್ತಿದ್ದಾರೆ ಪೇಪರ್ ಅಡ್ಡಾದಿಡ್ಡಿ ಬಿಸಾಡಿರುವ ಕಚೇರಿ ಸಿಬ್ಬಂದಿ ಇನ್ನು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕಾಗಿದಂತ ಅಧಿಕಾರಿಗಳೇ ಮೈಮರೆತಿದ್ದಾರೆ ಇನ್ನು ಬಯಲು ಶೌಚಾಲಯದಂತಾಗಿದೆ ತಹಸೀಲ್ದಾರ್ ಕಚೇರಿ ಹಿಂಭಾಗ ಕಚೇರಿ ಹೊರ ಆವರಣವನ್ನೇ ಸ್ವಚ್ಛವಾಗಿಟ್ಟುಕೊಳ್ಳದರಿಂದ ಜನತೆಗೆ ಶಿಸ್ತಿನ ಪಾಠ ಹೇಗೆ ಹೇಳ್ತಾರೆ ಅಂತ ಪ್ರಶ್ನಿಸುತ್ತಿದ್ದಾರೆ ಇನ್ನು ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಹಿಂಭಾಗ ಕಸಕಡ್ಡಿಯದೇ ದರ್ಬಾರ್ ಆಗಿದೆ ಇನ್ನು ಕಸಕಡ್ಡಿ ವೇಸ್ಟ್ ಪೇಪರ್ ಗಿಡಗಂಟಿಗೆ ಅವೃತ ತಾಣವಾಗಿದೆ ತಹಸೀಲ್ದಾರ್ ಕಚೇರಿ ಇನ್ನು ತಹಸೀಲ್ದಾರ್ ರಮೇಶ್ ಬಾಬು ಅವರೇ ಕಚೇರಿ ಹೊರಾಂಗಣವನ್ನ ಸ್ವಲ್ಪ ನೋಡಿ ಸ್ವಚ್ಛತೆ ಕಡೆ ಗಮನ ಹರಿಸಿ ಅಂತ ಸಾರ್ವಜನಿಕರು ಆರೋಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಿಮ್ಮ ಕೊಠಡಿ ಸ್ವಚ್ಛವಾಗಿದ್ರೆ ಸಾಕ ಹಾಗಾದ್ರೆ ಹೊರಾಂಗಣ ಸ್ವಚ್ಛತೆ ಬಗ್ಗೆ ಯಾರು ಗಮನವನ್ನ ಹರಿಸುತ್ತಾರೆ ಪೇಪರ್ ಅನ್ನ ಅಡ್ಡಾದಿಡ್ಡಿ ಬಿಸಾಡಿದ್ದಾರೆ ಕಚೇರಿ ಸಿಬ್ಬಂದಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸಾರ್ವಜನಿಕರು ಇನ್ನು ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಹಿಂಭಾಗ ಕಸ ಕಡ್ಡಿಯದೇ ದರ್ಬಾರ್ ಆಗಿದೆ ಇನ್ನು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕಾದಂತ ಅಧಿಕಾರಿಗಳೇ ಮೈಮರೆತು ಕೂತಿದ್ದಾರೆ ಹಾಗಾದ್ರೆ ಅವರು ಕೆಲಸಕ್ಕೆ ಹಾಜರಾಗ್ತಿದ್ದಾರಾ ಹೇಗೆ ಅವರು ಕೂರುವಂತ ಕಟ್ಟಡಿ ಸ್ವಚ್ಛ ಕೊಠಡಿ ಮಾತ್ರ ಸ್ವಚ್ಛವಾಗಿದ್ರೆ ಸಾಕ ಹೊರಾಂಗಣ ಸ್ವಚ್ಛವಾಗಿರೋ ಬಗ್ಗೆ ಯಾರು ಗಮನ ಹರಿಸುತ್ತಾರೆ ಅಂತ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಇನ್ನು ಕಚೇರಿ ಹೊರ ಆವರಣವನ್ನೇ ಸ್ವಚ್ಛವಾಗಿಟ್ಟುಕೊಳ್ಳದವರು ಜನತೆಗೆ ಏನು ಶಿಸ್ತಿನ ಪಾಠ ಹೇಳ್ತಾರೆ ಅಂತ ಆರೋಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಾರ್ವಜನಿಕರು